ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ವ್ಯಕ್ತಿಯೋರ್ವ ಸರ್ಕಾರಿ ಬಸ್ನಿಂದ ಫುಟ್ಪಾತ್ಗೆ ಇಳಿಯಲು ಹೋಗಿ ಆಯತಪ್ಪಿ ಬಸ್ ಹಿಂಭಾಗದ ಚಕ್ರದಲ್ಲಿ ಸಿಲುಕಿಕೊಂಡು ಕಾಲು ಮುರಿದುಕೊಂಡಿರುವ ಘಟನೆ ನಡೆದಿದೆ. ಕಾಲು ಮುರಿದುಕೊಂಡ ಪ್ರಯಾಣಿಕ ಶ್ರೀಮಂತ ಬಸವರಾಜ್ ವಾಡೇದ ಎಂದು ತಿಳಿದು ಬಂದಿದ್ದು, ಸ್ಥಳಕ್ಕೆ ಇಂಡಿ ನಗರ ಪಿಎಸ್ಐ ಮಾಳಪ್ಪ ಪೂಜಾರಿ ಆಗಮಿಸಿ ಆತನನ್ನ ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಕಳುಹಿಸಿಕೊಟ್ಟಿದ್ದಾರೆ. ಅವ್ನು ಹೊಡಿಲ್ರಿ ಡ್ರೈವರ್ ನಿಮ್ಗೆ ಡ್ರೈವರ್ ಹೊಡಿಲ್ರಿ ನಾ ಹಿಂದಿನ ಚೆಕ್ ಆಗ್ಯಾರ.